ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಹೊರಮಂದಿರದಲ್ಲಿ ಸ್ಮರಿಸಿ ಆತ್ಮೀಯ ಪರಮ ಪೂಜ್ಯರ ಶ್ರೀ ಚರಣಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿರುವ ಹಿರಿಯರೇ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ತಂದೆ ತಾಯಿಗಳ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವೆಲ್ಲ ಈ ಶಬ್ದವನ್ನು ಕೇಳಿದ್ದೇವೆ, ಸಂಪತ್ತು ಅನ್ನುವ ಶಬ್ದಕ್ಕೆ. ಸಂಪತ್ತು ಅಂತ ಯಾವುದಕ್ಕನ್ನಬೇಕು ಮನುಷ್ಯ? ಸಂಪತ್ತು ಅಂತ ಯಾವುದಕ್ಕನ್ನಬೇಕಂದ್ರೆ, ದೊಡ್ಡವರು ಬಹಳ ತಿಳ್ಕೊಂಡವರು ಏನ್ ಹೇಳ್ತಾರ ಅಂದ್ರೆ, ಸಂಪತ್ತನ್ನ ಅರ್ಥ ಹೇಳ್ತಾರ, ಅದರವ್ರು ಡಿಫೈನ್ ಮಾಡ್ತಾರೆ. ಯಾವುದಕ್ಕೆ ಸಂಪತ್ತು ಅನ್ನಬೇಕಂದ್ರೆ, ಯಾವುದು ಇರದೇ ಇದ್ರೆ ನನಗೆ ಬದುಕಲಿಕ್ಕಾಗೋದಿಲ್ಲವೋ ಅದು ಸಂಪತ್ತು. ಯಾವುದು ಇರದೇ ಇದ್ರೆ ನನಗೆ ಬದುಕಲಿಕ್ಕೆ ಆಗುವುದಿಲ್ಲವೋ ಅದು ಸಂಪತ್ತು. ಯಾವುದು ಇದ್ರೆ ಮಾತ್ರ ನಾ ಬದುಕ್ತೀನೋ ಅದು ಸಂಪತ್ತು. ಯಾವುದು ಇರದೇ ಇದ್ರೆ ನಾನು ಬದುಕಲಿಕ್ಕಾಗೋದಿಲ್ಲವೋ ಅದು ಸಂಪತ್ತು. ಈಗ ನೋಡಿ, ನಾವೇನು ತಿಳ್ಕೊಂಡಿವಿ, ಬಂಗಾರ ಸಂಪತ್ತು ಅಂತ ಹೇಳ್ತೀವಿ, ಬೆಳ್ಳಿ ಸಂಪತ್ತು ಅಂತ ಹೇಳ್ತೀವಿ, ದುಡ್ಡು ಸಂಪತ್ತು ಅಂತ ಹೇಳ್ತೀವಿ. ಬಂಗಾರ ಬೆಳ್ಳಿ ಇರದೇ ಇದ್ರೆ ನಾವು ಬದುಕಬಹುದಲ್ಲ? ಏನಿರದೇ ಇದ್ರೆ ನಾವು ಬದುಕಲಿಕ್ಕಾಗೋದಿಲ್ಲ ಹೇಳಿ? ಒಂದು ತಿಪ್ಪಿ ಇತ್ತಂತ, ತಿಪ್ಪಿ, ಆ ತಿಪ್ಪಿ ಒಳಗೆ ಬಹಳ ದೊಡ್ಡ ಶ್ರೀಮಂತರ ತಿಪ್ಪಿ, ಆ ತಿಪ್ಪಿ ಒಳಗೊಂದು ಕೋಳಿ ಹಿಂಗ್ ಕಾಲಕ್ಕೆ ಬರುತ್ತಿತ್ತಂತ. ಒಬ್ಬರು ಮನುಷ್ಯ ಹೊಂಟಿದ್ದ ಅಲ್ಲಿ ದಾರಿ ಹಿಡಿದು, ಹಿಂಗದು ತಿಪ್ಪಿ ಕೆಬರುತ್ತಿತ್ತಲ್ಲ ಕೋಳಿ, ಒಂದು ಶ್ರೀಮಂತರ ಮನಿ ತಿಪ್ಪಿ ಅದು, ಅದರೊಳಗಿಂದ ಒಂದು ಬಂಗಾರದ ಚೂರು ಬಂತು, ಅದು ಕೋಳಿ ಇತ್ತಲ್ಲ ಕಾಲ್ಲೆ ಚಿನ್ನುತ್ತದ. ಅವಾಗ ನಾವು ಮನುಷ್ಯನಿಂದ, ಏ ಕೋಳಿ ಹುಚ್ಚದಿನಿ ಅಂದ, ಬಂಗಾರ ಇದು ಅಂತ. ಅವಾಗ ಅದು ಕೋಳಿ ಅಂತೂ ಇರಬಹುದು, ನಿನಗೆ ನನಗೆ ಅಲ್ಲಂತದ್ದು, ಅದು ಮತ್ತ ಕೆಬರಕತ್ತದ. ಮನುಷ್ಯ ಅಂದ, ಹುಚ್ಚಿಡ್ದೈತೆ ನಿನಗೆ, ಬಂಗಾರ ಐತಿ, ಇದನ್ನ ಕಾಲ್ಲೆಚ್ಚಿ ಮಾಕತ್ತೀನಿ, ಹುಡುಕಕತ್ತೀಯ ನೀನು ಅಂತ. ಇದು ಬಂಗಾರ, ಇದು ಸಂಪತ್ತು ಅಂದ ಮನುಷ್ಯ. ಅವಾಗ ಕೋಳಿ ಹೇಳ್ತು, ಅದು ನಿಮ್ಮಂಥವ್ರಿಗಷ್ಟೇ ಸಂಪತ್ತದು, ನಿಮ್ಮಂಥ ಅಜ್ಞಾನಿ ಮನುಷ್ಯರಿಗೆ ಸಂಪತ್ತು. ನೀ ಯಾವುದಕ್ಕೆ ಸಂಪತ್ತ, ಬಂಗಾರಕ್ಕೆ ಸಂಪತ್ತು ಅಂತ ತಿಳ್ಕೊಂಡಿಯಲ್ಲಪ್ಪ, ಅದು ನಿನಗೇನು ಮಾಡೈತೆ ಹೇಳು? ನಾ ಹುಡುಕಕತ್ತಿದ್ದ ಬೇರೆ. ನೀ ಯಾವುದಕ್ಕೆ ಬಂಗಾರ ಅಂತ ಸಂಪತ್ತು ತಿಳ್ಕೊಂಡಿಯಲ್ಲ, ಅದು ಮಾಡಿದ್ದೇನು ಮಾಡೈತಿ? ನಿಮ್ಮಿಬ್ರು ಅಣ್ಣತಮ್ಮಗಳನ್ನ ಬೇರೆ ಮಾಡೈತಿ, ನಿಮ್ಮೆಲ್ಲ ದೋಸ್ತರನ್ನು ದೂರ ಸರಿಸೈತಿ, ಎಲ್ಲ ಸಾಮ್ರಾಜ್ಯಗಳನ್ನು ಉರುಳಿಸೈತಿ, ದೊಡ್ಡ ದೊಡ್ಡವ್ರನ್ನೆಲ್ಲ ಕೆಳಗೆ ಕೂಡಿಸೈತಿ, ಜಗಳ ಹಚ್ಚೈತಿ, ನಿಮಗೆ ಸ್ಟೇಷನ್ ಕರ್ಕೊಂಡು ಹೋಗೈತಿ, ಕಚೇರಿ ಕರ್ಕೊಂಡು ಹೋಗೈತಿ. ಅಷ್ಟೇ ಅಲ್ಲ, ಪ್ರಸಂಗ ಬಂದ್ರೆ ಅದರ ಸಲುವಾಗಿ ನಿನಗೆ ಪ್ರಾಣನೂ ತೆಗೆದಾರ. ಏನು ನಿನ್ನ ಪ್ರಾಣ ತೆಗೆದುಕೊಳ್ಳುವಂಥ ಬಂಗಾರ ಸಂಪತ್ತು, ನಾನು ಹುಡುಕಿ ಹುಡುಕಿ ತೆಗೆದಾಗ ನನಗೊಂದು ಕಾಳ ಸಿಕ್ತಲ್ಲ, ಅದರಿಂದ ನಾ ಬದುಕ್ತೀನಿ ಅನ್ನ ಸಂಪತ್ತು ನನಗೆ. ನಾ ಹುಡುಕಾ ಕತ್ತಿದ್ದು ಜ್ವಾಳದ ಕಾಳಿಗೆ. ಅನ್ನ ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು, ಬೆಳಕು ಸಂಪತ್ತು, ನಿಸರ್ಗ ನಿಜವಾದ ಸಂಪತ್ತು ಮನುಷ್ಯನಿಗೆ. ಬಂಗಾರ ಇರದೇ ಇದ್ರೆ ಬದುಕಬಹುದು ಮನುಷ್ಯ, ನೀರು ಇರದೇ ಇದ್ರೆ ಬದುಕಲಿಕ್ಕೆ ಆಗ್ತೈತೆ? ನೀ ಎಷ್ಟರ ಗಳಿಸಪ್ಪ, ಬಹಳ ಗಳಿಸಿ ಅನ್ನ ನೀನು. ನಿಮಗೆ ಹೋಗಾಗ ಏನಂತಾರ, ಈಗ ಆಗೋ ಪ್ರಾಣ ಬಿಡಕತ್ತಿದ್ರೆ ಏನ್ ಹೇಳ್ತಾರೆ? ಒಂದಲ್ಲಿ ಬಂಗಾರ ಇದ್ರೆ ಬಯಾಗಂತಾರ, ಒಂದು ಗುಟ್ಟಕ್ಕೆ ನೀರು ಹಾಕ್ರಂತಾರ. ನೀ ಗಳಿಸಿದ ಬಂಗಾರ ನಿನ್ ಜೊತೆ ಬರಲಿಲ್ಲ, ನೀವು ಹೋಗುವಾಗ ನಿನಗೊಂದು ಗುಟ್ಟಕ್ಕೆ ನೀರು ಬಂತಲ್ಲ, ಅದು ನಿನ್ನ ಸಂಪತ್ತು ಅಷ್ಟೇ. ನೀರು ಬಹಳ ದೊಡ್ಡ ಸಂಪತ್ತು ನಮಗೆಲ್ಲದಕ್ಕೂ. ಪ್ರತಿನಿತ್ಯ ಉಣ್ಣಾಕ, ತಿನ್ನಾಕ, ಉಡಾಕ, ಬದುಕಾಕ ನೀರು ಬೇಕಲ್ಲ? ಹೌದು, ನೀರು ಬೇಕು ಖರೆ, ಮತ್ತು ನೀರಿನ ಬಳಸುವ ಮೂಲಗಳ ರಕ್ಷಣೆ ಆಗಬೇಕಲ್ಲ. ನೀರು ಬರೋದು ಎಲ್ಲಿಂದ ಬರ್ತೈತೆ ಹೇಳಿ? ನೀರಿನ ಮೂಲಗಳ ರಕ್ಷಣೆ ಆಗದಿದ್ರೆ ನೀರು ಸಿಗ್ತೈತೆ ಹಂಗದ ಮನುಷ್ಯಾಗ? ಈಗ ನೀವು ದುಡ್ಡು ಬಳಸ್ತೀರಿ, ದುಡ್ಡು ಬೇಕಿಲ್ಲ ನಿಮಗೆಲ್ಲ,
ದುಡ್ಡು ಬಳಸ್ತೀರ. ದುಡ್ಡು ಬಳಸಬೇಕಾದ್ರೆ ದುಡ್ಡಿನ ಮೂಲ ಯಾವುದು, ಎಲ್ಲಿಂದ ಬರ್ತೈತಿ? ಬ್ಯಾಂಕ್ ಅದಾವಲ್ಲಿ, ಈಗ ನಮ್ಗೆ ಬ್ಯಾಂಕ್ಗಳು ನೀವು ಎಷ್ಟಲ್ಲಿ ಜಮಾ ಮಾಡ್ತೀರಿ ಮುಂದೆ ನಿಮಗೆ ಬರ್ತಾವ. ಅಂದ್ರೆ ನಿಮ್ಮ ದುಡ್ಡಿನ ಮೂಲ ಯಾವುದು? ಬ್ಯಾಂಕ್. ಹಂಗ ನೀರಿನ ಮೂಲ ಯಾವುದು? ನೀರಿಗೆ ಬ್ಯಾಂಕ್ ಅಂದ್ರೆ ಕೆರೆಗಡೆ ನೀರಿನ ಬ್ಯಾಂಕ್ ಇದ್ದಾವ. ಮೂಲಗಳವಲ್ಲ, ಅವುಗಳ ರಕ್ಷಣೆ ಆಗದಿದ್ರ ಬದುಕುದು ಹೆಂಗ ಮನುಷ್ಯ? ನದಿಗಳ ರಕ್ಷಣೆ ಆಗಬೇಕು, ಕೆರೆಗಳ ರಕ್ಷಣೆ ಆಗಬೇಕು, ಹಳ್ಳಗಳ ರಕ್ಷಣೆ ಆಗಬೇಕು, ಬಾವಿಗಳ ರಕ್ಷಣೆ ಆಗಬೇಕು. ಇವುಗಳ ರಕ್ಷಣೆ ಆದಾಗ ಮನುಷ್ಯ ರಕ್ಷಣೆ ಆಗ್ತಾನೆ. ನಾವು ಕೆರೆ ನೀರು ಕುಡಿದಿವೆ ಹೊರತು ಕೆರೆಗೇನು ಮಾಡಿಲ್ಲ. ಕೆರೆಗೆ ಏನ್ ಮಾಡಿವ ಅಂದ್ರೆ ಬರೇ ಬೆಳಿಗ್ಗೆ ಚರಿಗೆ ಹಿಡ್ಕೊಂಡು ಬಂದ್ವಿ ನೋಡ, ಅದನ್ನ ಬಿಟ್ಟರೆ ಮತ್ತೇನು ಮಾಡಿಲ್ಲ. ಇವತ್ತು ನಿಮ್ಮ ಒಂದು ಕೆರೆ ತುಂಬಿತು ಅಂದ್ರೆ ಇಡೀ ನಿಮ್ಮ ಊರಿಗೆ ನೀರಿಗೆ ಮರ ಬರುವುದಿಲ್ಲ. ಅದಕ್ಕೆ ಕೆರೆಗಳ ರಕ್ಷಣೆ ಆಗಬೇಕು. ಮತ್ತ ನಾನು ಅದನ್ನ ಹೇಳ್ತಾ ಇದ್ದೆ, ಸಮೀಪರೆಲ್ಲ ಬಂದಾಗ ಇಷ್ಟು ದೊಡ್ಡ ಊರೈತಿ, 25-30 ಸಾವಿರ ಮಂದಿ ಅದಿರು ಊರಾಗ, ಈ ಊರಿಗೆ ಒಂದು ಚಲೋ ಗಾರ್ಡನ್ನ, ಒಂದಿಷ್ಟು ಅಡ್ಡಾಡ್ಬೇಕಂದ್ರೆ ಬರೇ ದೊಡ್ಡ ರೋಡ್ ಹೈವೇನೆ ಐತಿ, ನಿಮ್ಮ ಊರಿಗೆ ಹೋಗಕ್ ದಾರಿನೇ ಇಲ್ಲ ಕಡೆ. ಇದನ್ನ ಚಂದ ಕೆರೆ ಚಂದ ಮಾಡ್ಕೊಂಡ್ರಿ ಅಂದ್ರೆ, ಸುತ್ತ ಒಂದಿಷ್ಟು ಬಂಡ್ ಹಾಕಿದ್ರ, ಅದ್ರ ಸುತ್ತ ಗಿಡ ಹಚ್ಚಿದ್ರ, ಇಲ್ಲೊಂದು ಸ್ವಲ್ಪ ಪಾರ್ಕ್ ಮಾಡಿದ್ರ, ನಾಳೆ ಯೋಗ ಮಾಡ್ರಿ, ಮಕ್ಕಳು ಅಡ್ಡಾಡ್ಲಿ, ನೀವು ಸಾಯಂಕಾಲ ಮನೆಯಾಗ ಜಗಳಾಡಿ ಆರಾಮ. ಎಲ್ಲಿ ಹೋಗಕ್ ಜಗಳ ಇಲ್ಲ, ನಿಮ್ಮ ಊರಾಗ ಜಗಳಾಡಿದ್ರ ಕಡೆಗೆ ಅದಕ್ಕರ ಬಂದು ಕೂಡಕ್ ಒಂದ್ ಸ್ವಲ್ಪ ಜಾಗ ಆಗತ್ತ. ಅದಕ್ಕೊಂದು ಪಾರ್ಕ್ ಮಾಡ್ರಿ, ಗಿಡ ಹಚ್ಚ್ರಿ. ನಮ್ಮ ಸಂಸದರು ಹೇಳಿದ್ರಲ್ಲ, ಗಿಡ ಬಹಳ ಮುಖ್ಯ. ನೀರು ರಕ್ಷಣೆ ಆಗಬೇಕು, ಗಿಡಗಳ ರಕ್ಷಣೆ ಆಗಬೇಕು. ಗಿಡ ಕಡಿಯೋದು ಬಹಳ ಕಡಿಮೆ ಮಾಡ್ಬೇಕು ನಾವೆಲ್ಲ. ನಾನು ಆಸ್ಟ್ರೇಲಿಯಾಕ್ ಹೋಗಿದ್ದೆ, ಅಲ್ಲೊಂದು ಕಾನೂನು ಐತಿ. ಏನೈತಿ ಅಂದ್ರೆ, ಈಗ ನನ್ನ ಒಂದು ಮನೆ ಐತಿ ಅಂದ್ರೆ, ನಾ ಆ ಮನೆ ಮಾಲಾಕಿದ್ರ ನನ್ನ ಮನೆ ಮುಂದಿನ ಗಿಡ ನಾ ಕಡಿಬೇಕಾದ್ರೂ ಸರ್ಕಾರದ ಪರ್ಮಿಷನ್ ತಗೋಬೇಕಲ್ಲಿ. ಮತ್ತ ಗಿಡ ಕಡಿದ್ರ ಅವ ಪರ್ಮಿಷನ್ ತಗೊಳ್ಳಾರ್ದ ಅಕಸ್ಮಾತ್ ಗಿಡ ಕಡ್ದ ಅಂದ್ರ ಮನುಷ್ಯರಿಗೆ ಕಡಿದ್ರೆ ಏನ್ ಶಿಕ್ಷೆ ಆಗತ್ತ, ಅದು ಗಿಡ ಕಡದ್ರಲ್ಲಿ ಶಿಕ್ಷೆ ಆಗುತ್ತೆ. ಅಲ್ಲಿ ಬರೇ ಗಿಡ ಕಡಿದ್ರೆ ಅಷ್ಟು ದೊಡ್ಡ ಶಿಕ್ಷೆ ಐತಿ, ನಮ್ಮಲ್ಲಿ ಮನುಷ್ಯರಿಗೆ ಕಡಿದ್ರೆ ಅಷ್ಟು ಶಿಕ್ಷೆ ಇಲ್ಲ. ಅಂದ್ರೆ ಗಿಡಗಳ ಬಗ್ಗೆ, ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಇದೆ ಅವರಿಗೆ. ನಮ್ಮಲ್ಲಿ ಏನೂ ಇಲ್ಲ, ಬರೇ ಜನಸಂಖ್ಯೆ ಜನಸಂಖ್ಯೆ ಜನಸಂಖ್ಯೆ. ಈ ಬೆಳೆಯುತ್ತಿರುವಂತಹ ಜನಸಂಖ್ಯೆಗೆ ಮುಂದೆ ಬೇಕಲ್ಲ. ಇವತ್ತು ಅಮೆರಿಕದಂತ ದೇಶಗಳು ಇವತ್ತಲ್ಲ, 2060 ನಮಗೆ ನೀರಿನ ಸಮಸ್ಯೆ ಏನು ಬರ್ತೈತಿ, ಅದಕ್ಕೆ ನಾವು ಹೆಂಗೆ ತಯಾರಾಗಬೇಕಂತ ದೇ ಆರ್ ಇನ್ವೆಸ್ಟಿಂಗ್ ಬಿಲಿಯನ್ಸ್ ಟುಗೆದರ್. ಅಂದ್ರೆ 2060 ನೀರಿನ ಸಮಸ್ಯೆ ಬಂದ್ರೆ ನಾವೇನ್ ಮಾಡಬೇಕು ಅಂತ ನಮಗೆ ಪ್ರಶ್ನೆ ಇಲ್ಲಲ್ಲ. ಅವ್ರು ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ಗಿಡ ಕೆರೆ ಹಳ್ಳ ಇವೆಲ್ಲವುಗಳ ರಕ್ಷಣೆ ಆಗಬೇಕು. ಇದು ಒಂದು ಕೆರೆ, ಇದು ಒಂದು ಕೆರೆ ನೀರು ತುಂಬಿತು ಅಂದ್ರೆ ನಿಮ್ಗೆ ಊರಾಗಿರುವಂತ 25,000 ಮಂದಿನೂ ಬದುಕ್ತಿರ್ನಿ, ಹೌದಲ್ಲ? ನೀರಿನ ಬರ ಬರುದಲ್ಲ. ಇದು ಒಂದು ಕೆರೆ ನಿಮ್ ಇಪ್ಪತ್ತೈದು ಸಾವಿರ ಮಂದಿಗೆ ಬದುಕಿಸ್ತೈತಿ. ಮತ್ತೆ ನೀವು 25,000 ಮಂದಿ ಕೂಡಿನ ಒಂದು ಸಣ್ಣ ಕೆರೆ ಬದುಕಿಸ್ಲಿಲ್ಲ ಅಂದ್ರೆ ಈ ಬದುಕಿಗೆ ಅರ್ಥ ಏನಿರ್ತೈತೆ? ಅದಕ್ಕೆಲ್ಲರೂ ಸಂಕಲ್ಪ ಮಾಡಬೇಕು. ಇದ್ರಾಗ ಯಾವ ಜಾತಿ ತರಬಾರದು, ಯಾವ ಪಕ್ಷಗಳು ತರಬಾರದು, ಮತ್ತು ನಂದ ನಡಿಬೇಕನ್ನುವ ಅಹಂಕಾರನೂ ಯಾರಿಗೆ ಇರಬಾರ್ದು. ಎಲ್ಲವೂ ಬಿಟ್ರೆ ಚಲೋ. ಮತ್ತು ನಾವು ಆ ಪಕ್ಷದವ್ರು ಮಾಡ್ತಾರ, ಈ ಜಾತಿಯವ್ರು ಮಾಡ್ತಾರ, ಅವ ಯಾಕೆ ಮಾಡಬೇಕು ಅಂತ ನಮ್ಮ ತಲೆಗೆ ಏನರ ಬಂತು ಅಂದ್ರೆ ನಾವೆಲ್ಲರೂ ನಿಸರ್ಗಕ್ಕೆ ಪಾಪ ಮಾಡಕತ್ತೀವಿ ಅಂತ ಅರ್ಥಿದ್ರು ಅಷ್ಟೆ. ಅದಕ್ಕೆಲ್ಲರೂ ಅವರು ಯಾರರ ಏನಾರ ಮಾಡಲಿ, ಯಾರರ ಮುಂದೆ ಬರಲಿ, ಯಾರರ ಸರ ಹಾಕಿಸ್ಕೊಳ್ಳಿ, ಯಾರರ ಸನ್ಮಾನ ಮಾಡಿಸ್ಕೊಳ್ಳಿ, ಪ್ರಶ್ನೆ ಇಲ್ಲ. ನೀವು ಸುಮ್ಮನೆ ಒಂದು ಬಗುಸಿ ಮಣ್ಣ ಅಲ್ಲಿಂದ ತೆಗೆದು ಸುಮ್ಮನೆ ಹೊರಗೆ ಹಾಕಿದ್ರ ನಿಮ್ಗೆ ಯಾರು ಸನ್ಮಾನ ಮಾಡೋದು ಬೇಡ. ಅದೇನು ಒಂದು ಬಗುಸಿ ಮಣ್ಣು ಹೋಗಿದ್ದು ಮುಂದೆ ಮಳೆ ಬಂದು ನೀರು ನಿಂಬಿರ್ತೈತಲ್ಲ, ದೇವರು ನಿಸರ್ಗ ನಿಮಗೆ ಸನ್ಮಾನ ಮಾಡ್ದಂಗದ ಅದು ನಿಜವಾದ ಸನ್ಮಾನ. ಮನುಷ್ಯರ ಸನ್ಮಾನ ಏನು, ಒಂದ್ ದಿವಸ ಮ್ಯಾಲ ಕುಂದರ್ಸ್ತಾರ, ಇನ್ನೊಮ್ಮೆ ತೆಗಿತಾರೆ. ಇವ್ರ ಸನ್ಮಾನ ಎಂದು ಒಪ್ಪಾರೆ, ಇವ್ರು ನಂಬುನು ಬ್ಯಾಡ್ರಿ. ಇವ್ರ ಸನ್ಮಾನ ಮ್ಯಾಲ ಸಾಲ ಇರ್ತೈತಿ, ಒಳಗ ಚೂರಿ ಇರ್ತೈತಿ ಅವ್ರ. ಮತ್ತ ಚಲೋ ಸರ ತಂದಿರ್ತಾರ, ಅದ್ರ ಕೆಂಪಿರ್ಬಿ ಬಿಟ್ಟಿರ್ತಾರೆ ಇವರೆಲ್ಲ. ಇವ್ರ ಸನ್ಮಾನ ನಂಬ್ಯಾಡ್ರಿ, ನಮಗೆ ಸನ್ಮಾನ ಮಾಡಬೇಕಾಗಿತ್ತು ಭಗವಂತ ಈ ನಿಸರ್ಗ. ಆ ಸನ್ಮಾನಕ್ಕಾಗಿ ಹಾತೊರಿಬೇಕು ಹೊರತು ಮನುಷ್ಯನ ಸನ್ಮಾನಕ್ಕಾಗಿ ಏನು ಹಾತೊರಿಬೇಕು ಜೀವನದಲ್ಲಿ? ನಿಸರ್ಗ ಸನ್ಮಾನ ಮಾಡ್ತೈತಿ. ಒಂದು ಗಿಡ ಹಚ್ಚರಿ,
ನಿಸರ್ಗ ಸನ್ಮಾನ ಮಾಡತೈತಿ. ಒಂದು ಕೆರೆ ತುಂಬಿಸ್ರಿ, ಆ ಕೆರೆ ನೀ ಬಂದಾಗೆಲ್ಲ ನಿನ್ನ ನೋಡಿ ನಗತೈತ. ಈ ಮನುಷ್ಯರ ಜೊತೆ ಎಷ್ಟು ಮಾತಾಡಿದ್ರೆ ಏನಾಯ್ತು, ಒಂದ್ ದಿವಸ ನಿನ್ನ ಬಗ್ಗೆ ಚಲೋ ಮಾತಾಡ್ತಾನೆ ಕುಂತಾಗ ನೀ ಎದ್ ಹೋಗು ಮತ್ ನಿನ್ನ ಬಗ್ಗೆನೆ ಮಾತಾಡ್ತಾನ. ಆದ್ರೆ ಒಂದು ಕೆರೆಗೆ ಒಂದಿಷ್ಟು ಉಪಕಾರ ಮಾಡ್ರಿ, ನೀ ಯಾವಾಗ ಬಂದಿರ್ತಿ ನಿನಗೆ ಒಂದಿಷ್ಟು ಒಂದು ಚರಿಗೆ ನೀರು ಕೊಟ್ಟು ಉಪಕಾರ ತೀರಿಸ್ತೈತದು. ಅದಕ್ಕಾಗಿ ಇದೊಂದು ಒಳ್ಳೆಯ ಕೆರೆ ಇದೆ, ಊರು ಮುಂದಿದೆ, ಇದನ್ನ ಚಂದ ಮಾಡ್ರಿ, ಇದಕ್ಕೆಲ್ಲ ಒಂದಿಷ್ಟು ಪಾರ್ಕ್ ಮಾಡ್ರಿ, ಗಿಡ ಹಚ್ಚ್ರಿ. ಇಷ್ಟು ಇಷ್ಟು ಚಲೋ ಆತಂದ್ರೆ ನಿಮ್ಮ ಊರು ಕೆರೆ ತುಂಬಾ ನೀರು ನಿಂತು ಇದ್ರ ತುಂಬಾ ಸುತ್ತ ಗಿಡ ಹಚ್ಚಿ ಇಲ್ಲೊಂದು ಚಲೋ ಪಾರ್ಕ್ ಆತು ಅಂದ್ರೆ ನೀವ್ಯಾರು ಹಿಮಾಚಲ ಪ್ರದೇಶಕ್ಕ ಕಾಶ್ಮೀರಕ್ಕ ಕೊಡಗಿಗೆ ಹೋಗೋದು ಬೇಕಾಗಿಲ್ಲ, ನಿಮ್ಮೂರ ಕಾಶ್ಮೀರ ಆಗತ್ತ, ನಿಮ್ಮೂರ ಕೊಡೋದಾಗತ್ತಷ್ಟೆ. ಕಣ್ಣು ಬೇಕು ಮಾಡುವ ಮನಸ್ಸು ಬೇಕಷ್ಟೆ, ಅದನ್ನು ನೋಡುವ ಕಣ್ಣು ಬೇಕು ಮಾಡುವ ಮನಸ್ಸು ಬೇಕು. ನಾವಂತೀವಲ್ಲ ಕನ್ಯಾಕುಮಾರಿ ಸೂರ್ಯಾಸ್ತ ನೋಡಕ್ ಹೋಗ್ತಾರಿ, ಎಷ್ಟೇ ನಮ್ಮ ಎಲ್ಲಿಗೆ ಹೋಗ್ಬೇಕು ಕನ್ಯಾಕುಮಾರಿಗೆ ಹೋಗ್ಬೇಕ್ರಿ ಅಂತ. ಏನು ಕನ್ಯಾಕುಮಾರಿಯಾಗ ಅಸ್ತಂಗತ ಆಗುವ ಸೂರ್ಯ ಬೇರೆ ಮತ್ತ ನಿಮ್ಮ ತಾವರಿಗೆರೆಯಾಗ ಅಸ್ತಂಗತ ಆಗುವ ಸೂರ್ಯ ಬೇರೆ? ಏನೂ ಇಲ್ಲ, ಕನ್ಯಾಕುಮಾರಿಯಾಗ ಮುಳುಗುವ ಸೂರ್ಯನು ತಾವರಿಗೆರೆಯೊಳಗ ಮುಳುಗ್ತಾನ. ನಮ್ಮ ಕಣ್ಣಿದ್ರ ಕನ್ಯಾಕುಮಾರಿ ತಾವರಿಗೆರೆನ ಕನ್ಯಾಕುಮಾರಿ ಆಗ್ತೈತಿ ಜ್ಞಾನಪಾಪ. ಕಣ್ಣು ಬೇಕು ಮಾಡುವ ಮನಸ್ಸು ಬೇಕು ಯಾವಾಗ್ಲೂ. ನಾನು ಒಳ್ಳೇದು ಮಾಡ್ಬೇಕಪ್ಪ ಅಂತ, ನಾವು ಒಳ್ಳೇದು ಮಾಡೋದಿಲ್ಲ ಒಟ್ಟು ಏನಾರ ಅವ್ರು ಅದರಲ್ಲಿ ನೀ ಯಾಕೆ ಹೋಗ್ತಲ್ಲಿ ನಮ್ದೇನು ನಡೀತೈತೆ ಅಂತ ಅಂತಿಲ್ಲ, ಹುಳ ಬಿಡ ನಂದು ಬಹಳ ಒಳ್ಳೇದು ಮಾಡ್ರಿ ಅಷ್ಟೇ. ಯಾರು ಜನರ ಮೆಚ್ಚಿ ಕೆಲಸ ಮಾಡಬೇಡ, ಆತ್ಮ ಸಂತೋಷಕ್ಕಾಗಿ ಮಾಡಬೇಕು. ನಮ್ಮಲ್ಲಿ ಯಾರು ಹೇಳೋದು ಬೇಡ, ನಾವು ಹೋಗಿ ಮಾಡೋದು. ನನ್ನ ಮನಸ್ಸು ಸ್ವಚ್ಛ ಮನಸ್ಸು ಇಟ್ಕೊಂಡು, ತಲೆಯಲ್ಲಿ ಒಳ್ಳೆಯ ವಿಚಾರ ಇಟ್ಕೊಂಡು, ಒಂದು ಸತ್ಯದ ಸಂಕಲ್ಪಕ್ಕಾಗಿ ನೀನು ಒಳ್ಳೆಯ ಹೆಜ್ಜೆ ಹಾಕದೆ ಅಂದ್ರೆ ಮನುಷ್ಯರಲ್ಲ ದೇವರ ಮಾತು ಕೇಳ್ತಾನ, ಅಷ್ಟು ಶಕ್ತಿ ಅದರೊಳಗಿದೆ. ಇದು ನೀವೆಲ್ಲ ಮಾಡಿ ಬಹಳ ಖುಷಿ ಏನಂದ್ರೆ ಇಷ್ಟೆಲ್ಲ ಸಂಸದರಾದಿಯಾಗಿ ಬಹಳಷ್ಟು ಜನ ದಾನಿಗಳು ನೀವು ದಾನ ಕೊಟ್ಟಿರಿ, ಮತ್ತೆ ಇಂಥದ್ದು ಕೊಡಬೇಕು ಒಳ್ಳೇದಕ್ಕೆ. ಈಗ ಇಂಥ ಒಳ್ಳೇದಕ್ಕೆ ಕೊಡೋದು ಏನಾಗ್ತದಂದ್ರೆ ಇದು ಪುಣ್ಯದ ಕೆಲಸ. ನಾವು ಎಡಿಕೆದಕ್ಕೂ ಕೊಡ್ತೀವಿ, ಎಡಿಕೆದಕ್ಕೂ ಕೊಡ್ತೀವಿ, ಇದು ಕೊಡುವುದಿಲ್ಲ. ಈ ನಿಮ್ಮ ಹಳ್ಳಿಗಳಲ್ಲಿ ಇದು ಅಂತಿರ್ತ ನೋಡು, ಮುನ್ಸಿಪಾಲ್ಟಿ ಡಬ್ಬಿ ಅಂತಿರುವುದಿಲ್ಲ, ಕಸ ಹಾಕಕ್ಕಿರ್ತಾವಲ್ಲಿ ಮುನ್ಸಿಪಾಲ್ಟಿ ಅವ್ರು ಡಬ್ಬಿ ಇಟ್ಟಿರ್ತಾರಲ್ಲ, ಅದಕ್ಕೇನಂತಾರ ವೇಸ್ಟ್ ಬಾಕ್ಸ್ ಅಂತಾರ ಅದಕ್ಕೆ. ಅದರ ಮಗ್ಲೊಂದು ಪೋಸ್ಟ್ ಆಫೀಸ್ನವ್ರು ಒಂದು ಬಾಕ್ಸ್ ಇಟ್ಟಿರ್ತಾರ, ಅದಕ್ಕೆ ಪೋಸ್ಟ್ ಬಾಕ್ಸ್ ಅಂತಾರ. ಈಗ ನಾವು ಪತ್ರ ಬರಿತೀವಲ್ಲ, ಪತ್ರ ಬರೆದಿದ್ದು ವೇಸ್ಟ್ ಬಾಕ್ಸಿಗೆ ಹಾಕಿದ್ರೆ ನಾವು ಪತ್ರ ಮುಟ್ತೈತೋ, ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ತೈತೋ? ಮತ್ತೆ ನಾವು ಏನಾದರೂ ದುಡ್ದಿದ್ದು ಎದಕ್ಕೋ ಅನ್ಯಾಯಕ್ಕೆ ನಮ್ಮ ದುಡ್ಡು ಹಾಕಿದ್ವಿ ಅಂದ್ರೆ ನಾವು ಹಾಕಿದ್ದು ವೇಸ್ಟ್ ಬಾಕ್ಸಿಗೆ ಹಾಕದಂಗ. ಮತ್ತೆ ಕೆರೆ ಕಟ್ಟು ಕೆಲಸಕ್ಕೆ ನಂದು ಒಂದಿಷ್ಟು ಮುಟ್ಟಿತು ಅಂತ ಕೊಟ್ಟಿ ಅಂದ್ರೆ ನೀ ಹಾಕಿದ ಪತ್ರ ಪೋಸ್ಟ್ ಬಾಕ್ಸಿಗೆ ಮುಟ್ಟದಂಗ ಭಗವಂತನಿಗೆ ಮುಟ್ಟಬೇಕು. ನಮ್ಮ ಪತ್ರಗಳು ಪೋಸ್ಟ್ ಬಾಕ್ಸ್ನಾಗ ಬೀಳಬೇಕು. ಹಂಗಿದೊಂದು ಒಳ್ಳೆಯ ಕೆಲಸ, ಪವಿತ್ರ ಕೆಲಸ. ಇದೆಲ್ಲ ನೀವು ಕೂಡ ಮಾಡಿ ಇಲ್ಲಿ ಎಲ್ಲ ಯುವಕರು, ಹಿರಿಯರು, ಮಕ್ಕಳು, ತಾಯಂದಿರು ಇಲ್ಲೆಲ್ಲ ಸೇರಿದ್ದಾರೆ. ಇದು ತುಂಬಾ ಸುಂದರವಾಗ್ಲಿ ಮತ್ತು ಸುಂದರವಾಗೇ ತೀರುತ್ತದೆ. ನೀವೆಲ್ಲ ಮಾಡಬೇಕನ್ನೋ ಸಂಕಲ್ಪ ಬೇಕಾದ ಯಾರು ಇದೊಂದು ಮಾತು ಹೇಳಿ ಮುಗಿಸ್ತೀನಿ, ನೆಗೆಟಿವ್ ಥಿಂಕಿಂಗ್ ಮಾಡಬೇಡ್ರಿ. ಕೆಟ್ಟದ ವಿಚಾರ ಮಾಡಬಾರ್ದು ಮನುಷ್ಯ ಯಾವಾಗಲೂ. ಇದು ಆಗುತ್ತೋ ಇಲ್ಲೋ, ಆಗ್ಲಿಲ್ಲ ಅಂದ್ರೆ ನಿಮ್ಗೇನು ಜೈಲಿಗೆ ಹಾಕ್ತಾರವ ಇದು ಪೊಲೀಸರು ಮಾಡೋದಪ್ಪ? ಎಷ್ಟು ಒಂದು ಅರ್ಧ ಕೆರಿಯರ್ ತೆಗಿರಿ ಸಾಕು, ಮುಗಿತಲ್ಲ ಈ ವರ್ಷ ಮತ್ತೆ ಮುಂದೆ ವರ್ಷ ಮಾಡಕ್ ಬರ್ತೈತಿ. ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಇರಬಾರ್ದು ಮನುಷ್ಯ. ಇದು ಆಗುತ್ತೋ ಇಲ್ಲೋ, ನಾವು ಹೋದ್ರಿ ಅವ್ ಹೋದ್ರಿ ಇವ್ ಹಿಂಗ್ಯಾಕಾತು, ನಮ್ ಕಡಿಂದ ಮಾಡಕ್ಕಾಗುತ್ತೆ ಇಲ್ಲೋ, ಅವ್ರ ಕಡಿಂದ ಮಾಡಕ್ಕಾಗುತ್ತೆ ಇಲ್ಲ, ಯಾರು ಬರ್ಲಿ ಬಿಡ್ಲಿ. ನಾವು ಹೋಗೋದು ಬೆಳಿಗ್ಗೆ ಟೈಮ್ ಸಿಕ್ತಂದ್ರೆ ಒಂದಿಷ್ಟು ವಾಕಿಂಗ್ ಆಗ್ತೈತಿ, ಬೆಳಿಗ್ಗೆ ವಾಕಿಂಗ್ ಮಾಡೋದು, ಅಲ್ಲೇನ್ ಕೆಲಸ ಐತೆ ಅದನ್ನು ಮಾಡೋದು. ಕೆರಿ ಹೂಳೆತ್ತಿ ಇದನ್ನು ಸುಂದರಗೊಳಿಸ್ರಿ.